ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಸತತ 64 ವರ್ಷಗಳ ಕಾಲ ಸ್ವಂತ ಶಕ್ತಿಯಿಂದ ಅಂಧ ಮಕ್ಕಳಿಗಾಗಿ ಆಶ್ರಮ ನಡೆಸಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದು, ನಾಡಿನ ಮೂಲೆ ಮೂಲೆಗಳಲ್ಲಿ ಸಾತ್ವಿಕತೆಯ ಪ್ರಚಾರ ಮಾಡಿದ್ದು ಚರಿತ್ರೆಯಲ್ಲಿ ಕಂಡುಬರದ ವಿಷಯ. ಆದರೆ ಇಲ್ಲೊಂದು ಸಜೀವ ಉದಾಹರಣೆ ಇದೆ. ದೈವ ಸ್ವರೂಪಿ ಗುರುವಿನ ಒಂದು ಅತ್ಯುತ್ತಮ ಸಾಕಾರ ರೂಪವೇ ಪಂಡಿತ ಪುಟ್ಟರಾಜ ಗವಾಯಿಗಳವರು. ದೈವ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದು ಪ್ರಕೃತಿ ಮಾತೆ. ಅಂತಹ ಪ್ರಕೃತಿ ರಮ್ಯತೆಯ ಕರ್ನಾಟಕದ ಮಲೆನಾಡಿನ ಅಂಚಿನಲ್ಲಿರುವ ಹೊಸಪೇಟೆ, ಹಾವೇರಿ ಜಿಲ್ಲೆ ಹಾನಗಲ್ಲಿನ ಬಳಿ ಇರುವ ಒಂದು ಕುಗ್ರಾಮ. ಅಲ್ಲಿದ್ದ ಸದಾಚಾರ ಸಂಪನ್ನರಾದ ದಂಪತಿಗಳಾದ ಶ್ರೀ ವಿ ರೇವಯ್ಯ ಮತ್ತು ಸಿದ್ದಮ್ಮರಿಗೆ ಇಸವಿ 1914 ಮಾರ್ಚ್ ಮಾಹೆ ತಾರೀಕು 3 ಗಂಡು ಸಂತಾನ ಪ್ರಾಪ್ತಿಯಾಯಿತು. ಮುದ್ದು ಮಗುವಿಗೆ ತಂದೆ ತಾಯಿಯರು ಪುಟ್ಟಯ್ಯ ಎಂದು ನಾಮಕರಣ ಮಾಡಿದರು. ದುರದೃಷ್ಟವಶಾತ್ 6 ಮಗುವಿಗೆ ಕಣ್ಣುಬೇನೆ ಕಾಣಿಸಿಕೊಂಡು ಯಾವುದೇ ಔಷಧಿಗೆ ಗುಣಹೊಂದದೇ ಇದ್ದಾಗ ನಾಟಿ ವೈದ್ಯರ ಹತ್ತಿರ ತೋರಿಸಲಾಗಿ ಅವರು ತುಳಸಿ ಹುಳುವನ್ನು ಕಣ್ಣಿನ ರೆಪ್ಪೆಗೆ ಮುಟ್ಟಿಸಲು ತಿಳಿಸಿದರು. ಅದರಂತೆ ತಾಯಿ ತುಳಸಿ ಹುಳುವನ್ನು ಮುಟ್ಟಿಸಲು ಹೋದಾಗ ಕೈಜಾರಿ ಹುಳುವು ಕಣ್ಣಿನ ಗೆಡ್ಡೆಯನ್ನು ತಿಂದಿತು. ಮಗು ಅಂಧವಾಯಿತು. ನಗುಮಗದ ಹಾಲುಗಲ್ಲದ ಪುಟ್ಟಯ್ಯ ತನ್ನ 5 ವಯಸ್ಸಿಗೆ ತನ್ನ ತಂದೆಯನ್ನೂ ಕಳೆದುಕೊಂಡ. ಅಂಧತೆಯೊಂದಿಗೆ ಅನಾಥನೂ ಆಗುವ ದುರ್ವಿಧಿ ಅವನದಾಯಿತು. ಆದರೆ ಶಿವನ ಪ್ರೇರಣೆ, ಸೋದರ ಮಾವ ಚಂದ್ರಶೇಖರಯ್ಯನವರು ಸೋದರಿಯೊಂದಿಗೆ ಅಂಧ ಮಗುವನ್ನು ತಮ್ಮೂರು ದೇವಗಿರಿಗೆ ಕರೆತಂದು ಆಶ್ರಯ ನೀಡಿದರು. ಚಂದ್ರಶೇಖರಯ್ಯನವರು ಒಂದು ದಿನ ಹೊಲಕ್ಕೆ ತೆರಳಿ ವಾಪಸ್ಸು ಬಂದಾಗ ಆ ಪುಟ್ಟ ಬಾಲಕ ಹಾರ್ಮೋನಿಯಂ ನುಡಿಸುತ್ತಿರುವುದನ್ನು ಕಂಡು ಬೆರಗಾದರು. ಸ್ವತಃ ಸಂಗೀತಗಾರರಾಗಿದ್ದ ಅವರು ಅವನಿಗೆ ಹಾರ್ಮೋನಿಯಂ, ತತ್ವಪದಗಳು ಮತ್ತು ಶರಣರ ವಚನಗಳನ್ನು ಹಾಡಲು ಹೇಳಿಕೊಟ್ಟರು. ಆತನ ಹೆಚ್ಚಿನ ಕಲಿಕೆಗೆ ಸಹಾಯವಾಗಲೆಂದು ನವಲಗುಂದದ ಬಳಿಯಿದ್ದ ಗವಿಮಠ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದರು. ತಮ್ಮ ಸಂಗೀತ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಕಾಲಿಗೆ ಎರಗಿಸಿದರು. ಗುರುಗಳು ಆತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಂಡರು. ಕೇವಲ 8 ಪುಟ್ಟಯ್ಯನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿ ಆತ ತನ್ನ ವಿಧೇಯತೆ ಮತ್ತು ಆಸಕ್ತಿಗಳ ಪ್ರದರ್ಶನ ಮಾಡಿದ. ಅದನ್ನು ಮೆಚ್ಚಿದ ಪಂಚಾಕ್ಷರಿಯವರು ಅಂದೇ ಅವನನ್ನು ತಮ್ಮ ಪ್ರಿಯ ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಅಂಧ ಗುರುವಿಗೆ ಅಂಧ ಶಿಷ್ಯ. ತಮ್ಮ ಸುಪರ್ತಿಗೆ ಬಂದ 8 ಪುಟ್ಟಯ್ಯನಿಗೆ ಪಂಚಾಕ್ಷರಿ ಗವಾಯಿಗಳವರು ಒಂದು ಶುಭ ಮುಹೂರ್ತದಲ್ಲಿ ಸಂಗೀತಾಭ್ಯಾಸದ ಮೊದಲ ಪಾಠವನ್ನು ಪ್ರಾರಂಭಿಸಿದರು. ಅವರ ಕಲಿಕೆಯ ವೇಗ ಶ್ರದ್ಧಾಭಕ್ತಿಗಳಿಗೆ ಮಾರುಹೋದ ಅವರು ಅವನಿಗೆ ಉತ್ತರಾದಿ ಸಂಗೀತವನ್ನು ಹೇಳಿಕೊಡಲು ತೊಡಗಿದರು. ಪುಟ್ಟಯ್ಯನ ವಿನಯ, ವಿಚಾರಗ್ರಹಿಕೆ, ಆಚಾರ, ಅನುನಯ, ಜಾಣ್ಮೆ ಎಲ್ಲವೂ ಆತನ ಪ್ರೌಢಿಮೆಯಾಗಿ ರೂಪುಗೊಂಡದ್ದನ್ನು ಕಂಡು ಪಂಚಾಕ್ಷರಿಯವರು ಅನಾಥನಾದ ಪುಟ್ಟಯ್ಯನನ್ನು ಪುತ್ರ ವಾತ್ಸಲ್ಯದಿಂದ ಕಾಣತೊಡಗಿದರು.
ಪುಟ್ಟಯ್ಯನ ಪ್ರತಿಭೆ ಸಂಗೀತಕ್ಕೆ ಸೀಮಿತ ಆಗಬಾರದೆಂದು ಆತ ಭಾಷಾ ಕೋವಿದನಾಗಬೇಕೆಂದು ಆಶಿಸಿದ ಪಂಚಾಕ್ಷರಿಯವರು ಅಂದಿಗೆ ಖ್ಯಾತ ವಿದ್ವಾಂಸರಾಗಿದ್ದ ಸದಾಶಿವ ಶಾಸ್ತ್ರಿಗಳು, ಜೇರಟಗಿ ಚಂದ್ರಶೇಖರ ಶಾಸ್ತ್ರಿಗಳು, ಪಗಡದಿನ್ನಿ ನಾಗಭೂಷಣ ಶಾಸ್ತ್ರಿಗಳಲ್ಲಿ ಕಳುಹಿಸಿ ಸಂಸ್ಕೃತ, ಕನ್ನಡ, ಹಿಂದಿ ಭಾಷೆಗಳನ್ನು ಕಲಿಸಲು ಏರ್ಪಾಡು ಮಾಡಿಕೊಟ್ಟರು. ಕೇವಲ 14 ವರ್ಷಗಳಲ್ಲಿ ಸಂಗೀತದ ಎಲ್ಲಾ ಪ್ರಕಾರಗಳನ್ನು ಕಲಿತುಕೊಂಡು ವಿದ್ವತ್ತಿನಿಂದ ಮೆರೆದದ್ದು ನಿಜಕ್ಕೂ ಆಶ್ಚರ್ಯ. ಅಂದಿಗೆ ಪಂಚಾಕ್ಷರಿಯವರು ಸಂಚಾರಿ ಸಂಗೀತ ಶಾಲೆ ನಡೆಸುತ್ತಿದ್ದರು. ಶಿಷ್ಯರನ್ನು ಕಟ್ಟಿಕೊಂಡು ಊರೂರು ತಿರುಗುತ್ತಿದ್ದರು. ಅವರೆಲ್ಲರ ಊಟ ವಸತಿ ವ್ಯವಸ್ಥೆ ಅವರದೇ ಜವಾಬ್ದಾರಿಯಾಗಿತ್ತು. ಸಂಗೀತದಲ್ಲಂತೂ ಎಳೆಯ ವಯಸ್ಸಿನಲ್ಲೇ ಪಾಂಡಿತ್ಯ ಪಡೆದ ಈ ಕಿರಿಯ ಆಗಲೇ ಪುಟ್ಟರಾಜ ಗವಾಯಿಗಳೆಂದು ಬಿರುದಾಂಕಿತರಾದರು. ಅಂತಹ ಗಂಧರ್ವ ಗುಣ ಅವರ ಗಾಯನಕ್ಕೆ ಇದ್ದಿತು. ಅಷ್ಟರಲ್ಲೇ ಅವರು ಬ್ರೈಲ್ ಲಿಪಿಯನ್ನೂ ಕಲಿತುಕೊಂಡು ಅದರಲ್ಲೂ ಪ್ರಬುದ್ಧರಾದರು. ಈ ಸಮಯಕ್ಕೆ ಪಂಚಾಕ್ಷರಿ ಗವಾಯಿಗಳು ನಡೆಸುತ್ತಿದ್ದ ಸಂಗೀತ ಪಾಠಶಾಲೆಯಲ್ಲಿ ಅಂಧ ಮಕ್ಕಳ ಸಂಖ್ಯೆ ಏರುತ್ತಾ ಹೋಗಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಯಿತು. ಊರೂರು ಸುತ್ತಿ ಬೇಡಿ ತಂದ ಭಿಕ್ಷೆ ಎಲ್ಲರ ಹೊಟ್ಟೆಯನ್ನು ತುಂಬಿಸಲಾರದೆ ಹೋಯಿತು. ಅದರಿಂದ ಹೊರಬರಲು ಪುಟ್ಟರಾಜರು ಅಂದಿಗೆ ಜನಪ್ರಿಯ ಕಲಾ ಮಾಧ್ಯಮವಾಗಿದ್ದ ನಾಟಕ ಸಂಸ್ಥೆಯೊಂದನ್ನು ಹುಟ್ಟುಹಾಕಲು ಯೋಚಿಸಿದರು. ಅದಕ್ಕೆ ಪಂಚಾಕ್ಷರಿಯವರು ಪ್ರಾರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಆದರೆ ಪುಟ್ಟರಾಜರ ಸದುದ್ದೇಶ ಅದರ ಹಿಂದೆ ಇರುವುದನ್ನು ಖಚಿತಪಡಿಸಿಕೊಂಡ ಪಂಚಾಕ್ಷರಿಯವರು ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ನಾಟಕ ಸಂಘಕ್ಕೆ ನಾಂದಿ ಹಾಡಿ ಆಶೀರ್ವಾದ ಮಾಡಿದರು. ಪುಟ್ಟರಾಜ ಗವಾಯಿಗಳು ರಚಿಸಿದ ಸೊಲ್ಲಾಪುರದ ಸಿದ್ದರಾಮೇಶ್ವರ, ಹೇಮರೆಡ್ಡಿ ಮಲ್ಲಮ್ಮ, ಇತರ ಅನೇಕ ಶರಣ ಶರಣೆಯರ, ಸಾಧು ಸತ್ಪುರುಷರ ಜೀವನಾಧಾರಿತ ನಾಟಕಗಳು ಅತ್ಯಂತ ಜನಪ್ರಿಯವಾದವು. ಹೇಮರೆಡ್ಡಿ ಮಲ್ಲಮ್ಮ ಗದುಗಿನಲ್ಲಿ ಸತತ 376 ಪ್ರದರ್ಶನ ಕಂಡಿತು. ನಾಟಕ ಕಂಪನಿಯ ಆದಾಯ ಹೆಚ್ಚಿತು. ಇದರಿಂದಾಗಿ ಶಾಲೆಯ ಸಾಲಗಳೆಲ್ಲ ತೀರಿ ಅದರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಪಂಚಾಕ್ಷರಿಯವರು ತಮ್ಮ ಶಿಷ್ಯನಲ್ಲಿ ಇಟ್ಟ ನಂಬಿಕೆ ಸುಳ್ಳಾಗಲಿಲ್ಲ. ಇದೇ ಸಮಯಕ್ಕೆ ಬಸರಿಗಿಡದ ವೀರಪ್ಪನವರು ದಾನವಾಗಿ ನೀಡಿದ ಗದುಗಿನ ಜಮೀನಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆಗೊಂಡು ಶ್ರೀ ಗವಾಯಿಗಳ ಸಂಚಾರಿ ಪಾಠಶಾಲೆ ಸ್ಥಿರವಾದ ನೆಲೆಯೊಂದನ್ನು ಕಂಡುಕೊಂಡಿತು. ಪಂಚಾಕ್ಷರಿ ಗವಾಯಿಗಳ ದೇಹಸ್ಥಿತಿ ಕ್ಷೀಣವಾಗತೊಡಗಿತು. 1944 ಪುಟ್ಟರಾಜರನ್ನು ಕರೆದು ತಮ್ಮ ಆಶ್ರಮದ ಸಮಸ್ತ ಭಾರವನ್ನು ಅವರಿಗೆ ವಹಿಸಿ ಅಂಧರ, ಅನಾಥರ ಮತ್ತು ಸಮಾಜದ ಸೇವೆ ಮಾಡಿಕೊಂಡು ಇರಬೇಕೆಂದು ಅಪ್ಪಣೆ ಮಾಡಿದರು. ಹಾಗೆಂದು ಮರಣ ಶಾಸನವನ್ನು ಬರೆಸಿದ್ದ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಪುಟ್ಟರಾಜರನ್ನು ನೇಮಿಸಿ ಶಿವೈಕ್ಯರಾದರು. ಈ ಜವಾಬ್ದಾರಿಯನ್ನು ಹೊತ್ತಾಗ ಪುಟ್ಟರಾಜರಿಗೆ ಕೇವಲ 22 ವರ್ಷ. ಅಂದು ಪುಟ್ಟರಾಜರು ಅದನ್ನು ತಮ್ಮ ತಲೆಯ ಮೇಲೆ ಹೊತ್ತ ಆ ಜವಾಬ್ದಾರಿಯನ್ನು ಇಂದಿನವರೆಗೂ ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದುವರೆಗೂ ಇಲ್ಲದವರ ಬಾಳಿಗೆ ನೊಂದವರ ಮನಸ್ಸಿಗೆ ಸಾಂತ್ವನ ನೀಡುತ್ತಾ ಬಂದಿದೆ. ಈ ಆಶ್ರಮ ಇಂದು ಬೃಹತ್ತಾಗಿ ಬೆಳೆದು ನಿಂತಿದೆ. ತಮ್ಮ ಗುರುಗಳ ಲಿಂಗೈಕ್ಯ ದಿನಾಚರಣೆಯನ್ನು ಪ್ರತಿ ವರ್ಷವೂ ತಪ್ಪದೆ ಪುಟ್ಟರಾಜರು ಆಚರಿಸಿಕೊಂಡು ಬರುತ್ತಿದ್ದಾರೆ. ಮಾನಸಪಿತನ ಆದರ್ಶ ಆಶಯಗಳನ್ನು ಸದಾ ನೆನಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ. ಅಸಂಖ್ಯಾತ ಭಕ್ತರು ಅಂದು ಆಶ್ರಮದಲ್ಲಿ ನೆರೆಯುತ್ತಾರೆ. ಉಪನ್ಯಾಸ, ಪ್ರವಚನ, ಸಂಗೀತಾರಾಧನೆ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಅನ್ನದಾಸೋಹಗಳು ನಡೆಯುತ್ತವೆ. ಅಧಿಕಾರ ವಹಿಸಿಕೊಂಡ ಬಳಿಕ ಶ್ರೀ ಪುಟ್ಟರಾಜ ಗವಾಯಿಗಳ ಜವಾಬ್ದಾರಿ ಹೆಚ್ಚಾಗತೊಡಗಿತು. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕಾಗಿ ಅವರು ಹಗಲಿರುಳು ದೇಶ ಸುತ್ತಿ ಬೇನೆ ಬೇಸರಿಕೆಯನ್ನು ಮರೆತು ಸತತ ಭಿಕ್ಷೆಯ ಮೂಲಕ ದವಸಧಾನ್ಯ ಹಣಗಳನ್ನು ಸಂಗ್ರಹಿಸಿದ್ದಾರೆ. ಹಳ್ಳಿ ಹಳ್ಳಿಗಳಲ್ಲಿ ಅಲೆದು ಪುರಾಣ, ಪ್ರವಚನ, ಶಿವಕೀರ್ತನೆಗಳ ಮೂಲಕ ಜನರಲ್ಲಿ ಸಾತ್ವಿಕತೆಯನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ.
ಸರ್ಕಾರದ ಅನುದಾನ ಏನೂ ಇಲ್ಲದೆ ಇದುವರೆಗೂ 11 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. 100 ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತು ತಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳಲು ಸಶಕ್ತರಾಗಿದ್ದಾರೆ. ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಇಂದು ಅನ್ನದಾನ ವಿದ್ಯಾದಾನಗಳ ಸತ್ಕಾರ್ಯದಲ್ಲಿ ತೊಡಗಿಕೊಂಡಿರುವ ಒಂದು ಪುಣ್ಯ ಸ್ಥಳವಾಗಿದೆ. ಮಂಗಲ ಸಂಗೀತ ಗುರುಗಳನ್ನ ಸ್ಮರಣ ಮಾಡೋದು. ಸಂಗೀತ ಮಹಾವಿದ್ಯಾಲಯ 1991 ಸ್ಥಾಪನೆಯಾಯಿತು. ಇದೆಲ್ಲದರ ಹಿಂದಿನ ಸ್ಫೂರ್ತಿ ಮತ್ತು ಶಕ್ತಿಯೇ ಶ್ರೀ ಪುಟ್ಟರಾಜ ಗವಾಯಿಗಳವರು.
ಅವರ ಭಾಷಾ ಪಾಂಡಿತ್ಯ, ಅವರ ಸಾಹಿತ್ಯ ಸಾಧನೆ ಅಗಣಿತವಾದದ್ದು. ಅವರು ಕನ್ನಡದಲ್ಲಿ 19 ಪುರಾಣ, 19 ನಾಟಕ, ಹಿಂದಿಯಲ್ಲಿ 3 ಪುರಾಣ, 3 ಕವಿತಾ ಸಂಗ್ರಹ, ಇತರೆ 18 ಪುಸ್ತಕಗಳನ್ನು ರಚಿಸಿದ್ದಾರೆ. ಸಂಸ್ಕೃತದಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರ ಪುರಾಣ, ಶ್ರೀಮತ್ ಕುಮಾರಗೀತ, ಶ್ರೀರುದ್ರಗಳಂಥ ಉದ್ಗ್ರಂಥಗಳು ಅವರ ಪ್ರತಿಭೆಯನ್ನು ಸಾರುತ್ತವೆ. ಬಸವ ಪುರಾಣವನ್ನು ಹಿಂದಿಗೆ ಭಾಷಾಂತರಿಸಿ ದಿವಂಗತ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರಿಂದ ಪ್ರಶಂಸೆಗೆ ಪಾತ್ರರಾಗಿರುವರು. ಅದಲ್ಲದೆ ಬ್ರೈಲ್ ಲಿಪಿಯಲ್ಲಿ ಭಗವದ್ಗೀತೆ, ಉಪನಿಷತ್ತು, ಸಂಗೀತ ಶಾಸ್ತ್ರದ ಬಗ್ಗೆ ಹಲವಾರು ಗ್ರಂಥಗಳನ್ನು ರಚಿಸಿ ಕಣ್ಣಿಲ್ಲದವರ ಜ್ಞಾನವೃದ್ಧಿಗೆ ಅಪೂರ್ವ ಸಹಾಯವನ್ನು ಒದಗಿಸಿದ್ದಾರೆ. ಇಂತಹ ಮಹಿಮಾನ್ವಿತರಿಗೆ ಸಿಕ್ಕ ಗೌರವಗಳು, ಬಿರುದುಗಳು ಅನೇಕಾನೇಕ. ಕವಿಕುಲ ತಿಲಕ, ಕವಿ ಚಕ್ರವರ್ತಿ, ಶಿವಕವಿ ಸಾರ್ವಭೌಮ, ಸಾಹಿತ್ಯ ಭೂಷಣ, ಸರಸ್ವತಿ ವರಪುತ್ರ, ಸಂಗೀತ ಸಾಮ್ರಾಟ, ಗಾನ ಗಂಧರ್ವ, ಸಕಲ ವಾದ್ಯ ಪ್ರವೀಣ, ಕರ್ನಾಟಕ ಸರ್ಕಾರದ ಸಂಗೀತ ವಿದ್ವಾನ್ ಪ್ರಶಸ್ತಿ, ಹಂಪೆ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಇತ್ಯಾದಿ ಅಸಂಖ್ಯ ಪುರಸ್ಕಾರಗಳು ಬಂದಿವೆ.